ಶಿಫ್ಟ್ ಟೈಮ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಕರಾವಳಿ ಕರ್ನಾಟಕದ ಜನ ಮೆಚ್ಚಿದ ಅಡುಗೆ ಕಾರ್ಯಕ್ರಮ ಶೆಫ್ ಟೈಮ್ ಇದು ಪಾಕ ಪ್ರವೀಣರ ಲೋಕ. ವೀಕ್ಷಕರೇ, ಖರ್ಜೂರ ಅಂದ್ರೆ ಎಲ್ರಿಗೂ ಕೂಡ ಫೇವರೇಟ್ ಆಗಿರ್ತದೆ. ಈ ಒಣ ಖರ್ಜೂರದಲ್ಲಿ ನೀರಿನ ಅಂಶ ಕಡಿಮೆ ಇರ್ತದೆ, ಹಾಗಾಗಿ ಈ ಖರ್ಜೂರವನ್ನ ರಾತ್ರಿ ಹೊತ್ತು ನಾವು ಕುಡಿಯುವಂತಹ ಬಿಸಿನೀರಾಗಿರ್ಬೋದು ಅಥವಾ ತಣ್ಣೀರಾಗಿರ್ಬೋದು ಇದರಲ್ಲಿ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಕುಡಿಯೋದ್ರಿಂದ ಇದರಿಂದ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ ಗಳಿದೆ. ಸೊ ರಕ್ತದೊತ್ತಡನ ಕಡಿಮೆ ಮಾಡ್ತದೆ, ಅದೇ ರೀತಿ ಮಲಬದ್ಧತೆಯನ್ನ ಕಡಿಮೆ ಮಾಡ್ತದೆ, ಹಾಗೆ ಸುಸ್ತಾಗೋದನ್ನ ಕೂಡ ಇದು ಕಡಿಮೆ ಮಾಡ್ತದೆ. ಸೊ ಇದಿಷ್ಟೆಲ್ಲ ಬೆನಿಫಿಟ್ ಇರುವಂತಹ ಖರ್ಜೂರವನ್ನ ಎಲ್ಲರೂ ಕೂಡ ಸೇವಿಸಿ, ಹಾಗೆ ಮುಂದಿನ ಸಲ ನೀವು ಖರ್ಜೂರವನ್ನ ಕನ್ಸಂಪ್ಷನ್ ಮಾಡುವಾಗ ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾ, ಸಂಡೇ ಆಯ್ತು ಅಂದ್ರೆ ಸಾಕು, ಗಂಟೆ ಒಂದು ವಾರ ಆಯ್ತು ಅಂದ್ರೆ ಸಾಕು, ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ವಿತ್ ಸಮ್ಥಿಂಗ್ ರಿಯಲಿ ಸ್ಪೆಷಲ್ ಅಂಡ್ ಇಂಟ್ರೆಸ್ಟಿಂಗ್. ಹಾಗೆನೆ ಇವತ್ತು ಕೂಡ ಎರಡು ರೆಸಿಪಿಗಳನ್ನ ತಗೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸೊ ಯಾವ ರೆಸಿಪಿಯನ್ನ ಮಾಡ್ತಾ ಇದ್ರೆ, ಹಾಗೆ ಇವತ್ತಿನ ಗೆಸ್ಟ್ ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಉಡುಪಿಯಿಂದ ಬಂದಿದ್ದಾರೆ ಸವಿತಾ ಅವರು. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯಾವ ರೆಸಿಪಿಯನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸವಿತಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೇಡಮ್, ನಿಮ್ಮದೊಂದು ಪುಟ್ಟ ಪರಿಚಯ ನಮ್ಮ ವೀಕ್ಷಕರಿಗೆ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಸವಿತಾ ಅಂತ, ನಾನು ಉಡುಪಿಯಿಂದ ಬಂದಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಹಸ್ಬೆಂಡ್, ಒಬ್ಬ ಮಗ ಇದ್ದಾನೆ, ಒಂದು ಸಣ್ಣ ಫ್ಯಾಮಿಲಿ ನಮ್ಮದು. ಎಸ್ ಮೇಡಮ್, ಇವತ್ತು ಎರಡು ರೆಸಿಪಿಯನ್ನು ಮಾಡ್ತಾ ಇದ್ದೀರಾ. ಸೊ ಮೊದಲನೇ ರೆಸಿಪಿ ಯಾವುದು? ಇವತ್ತು ನಾನೀಗ ಕ್ಯಾಬೇಜ್ ಕಪ್ಪ ಅಂತ ಮಾಡ್ತಾ ಇದ್ದೆ. ಕ್ಯಾಬೇಜ್ ಕಪ್ಪ? ಹೌದು, ಕ್ಯಾಬೇಜಲ್ಲಿ ಕಪ್ಪ ಅಂತ. ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿ. ಫಸ್ಟ್ ಇದಕ್ಕೆ ಕ್ಯಾಬೇಜ್ ಬೇಕು, ಮೇನ್ ಇಂಗ್ರೀಡಿಯೆಂಟ್ಸ್. ಮತ್ತು ಮೆಣಸಿನ್ಕಾಯಿ ರುಬ್ಕೊಳ್ಳಿಕ್ಕೆ ಇದೆಲ್ಲ ಹೇಳ್ತೀನಿ. ಮೆಣಸಿನ್ಕಾಯಿ ಬೇಕು, ತೆಂಗಿನ ತುರಿ ಮತ್ತು ಈರುಳ್ಳಿ. ಇದನ್ನು ಬೇಳೆ ನಾನು ಒಂದು 2 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಇದು ಸ್ವಲ್ಪ ಕೊತ್ತಂಬರಿ ಇದ್ದರೂ ಆಗುತ್ತೆ, ಇದು ನಾನು ಕೊತ್ತಂಬರಿ ಪೌಡರ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮೆಂತ್ಯ ಬೇಕು, ಇದು ಹುಣಸೆ ಹುಳಿ. ಮತ್ತು ಇದರಲ್ಲಿ ಸ್ವಲ್ಪ 1 ಸ್ಪೂನು ರವೆ ಇದೆ, ಮತ್ತು ಅಕ್ಕಿ ಹಿಟ್ಟಿದೆ, ಇದು ಫ್ರೈ ಮಾಡಲಿಕ್ಕೆ ಎಣ್ಣೆ, ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಎಸ್ ವೀಕ್ಷಕರೇ, ಕ್ಯಾಬೇಜ್ ಕಪ್ಪ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ನೋಡ್ಕೊಂಡು ಬಂದ್ವಿ. ಸೊ ಮ್ಯಾಮ್, ಇದರ ಮೊದಲನೇ ಪ್ರೊಸೀಜರ್ ಇವಾಗ. ಹಾಂ, ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಂ, ಗ್ರೈಂಡ್ ಮಾಡಲಿಕ್ಕೆ ನಾನು ಫಸ್ಟ್ ಹೇಳ್ತೇನೆ ಐಟಮ್ ಯಾವುದ್ಯಾವುದು ಅಂತ. ಫಸ್ಟ್ ಮೆಣಸಿನ್ಕಾಯನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಬೇಕು. ನಾನೊಂದೇ ಐಟಮ್ ಹಾಕ್ಕೊಳ್ತೀನಿ, ಮೆಣಸಿನ್ಕಾಯಿ. 7-8 ಮೆಣಸಿನ್ಕಾಯಿ ಹಾಕ್ಕೊಂಡು ಸಾಕು, ಕೆಂಪು ಮೆಣಸಿನ್ಕಾಯಿ ಮತ್ತು ಬ್ಯಾರೆ ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಹಾಕ್ಬೋದು, ಸ್ವಲ್ಪ ಕಡಿಮೆ ಬೇಕಾದರೂ ಕಡಿಮೆ ಹಾಕ್ಬೋದು. ಮತ್ತು ಹಾಗೆ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ. ಮೊದಲನೇದಾಗಿ ಬರೀ ಮೆಣಸಿನ್ಕಾಯಿ? ಹೌದು ಹೌದು, ಸ್ವಲ್ಪ ಒಂದು ರುಬ್ಕೊಳ್ಳೋಣ. ಹಾಂ, ಓಕೆ. ಇವಾಗ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೀನಿ, ಒಂದು ಬೌಲು ತೆಂಗಿನ ತುರಿ ಹಾಕ್ಬೇಕು. ಮತ್ತು ಇದನ್ನು ರುಬ್ಕೊಂಡು ಸ್ವಲ್ಪ, ಮತ್ತು ಲಾಸ್ಟಿಗೆ ಬೇಳೆನು ಹಾಕಿ ರುಬ್ಬಬೇಕು. ಎರಡು ತರಿ ತರಿಯಾಗಿದ್ದರೆ ಆಯಿತು. ವೀಕ್ಷಕರೇ, ಮೆಣಸಿನ್ಕಾಯಿ ಹಾಗೆಯೇ ತೆಂಗಿನ ತುರಿಯನ್ನು ಗರಿಗರಿಯಾಗಿ ರುಬ್ಕೊಂಡಿದ್ದೇವೆ. ಸೊ ಈಗ ಇದಕ್ಕೆ ಬೇಳೆಯನ್ನು ಹಾಕಿ ರುಬ್ಕೊಳ್ತಾ ಇದ್ದೀವಿ. ಹೌದು, ಇದಕ್ಕೆ ಇವಾಗ ಬೇಳೆ ಹಾಕೋದು. 1 ಕಪ್ಪಷ್ಟು ಬೇಳೆ ಹಾಕಿದರೆ ಸಾಕು. ಇದನ್ನು ಎಷ್ಟು ಹೊತ್ತು ನೆನೆಸಿದ್ದೀರಮ್ಮ? ಇದನ್ನು 2 ಅವರ್ಸ್ ನೆನೆಸಿದ್ದೀನಿ. 2 ಅವರ್ಸ್? ಹೌದು ಹೌದು, ಜಾಸ್ತಿ ಏನು ನೆನೆಸ್ಬೇಕಂತಿಲ್ಲ, ಒಂದು 2 ಅವರ್ಸ್ ನೆನೆಸಿದ್ರೆ ಸಾಕು. ತೊಗರಿ ಬೇಳೆ ಈಗ ಇದು ಮೂರನ್ನು ಒಟ್ಟಿಗೆ. ವೀಕ್ಷಕರೇ, ಈಗ ತೊಗರಿ ಬೇಳೆ, ತೆಂಗಿನ, ನೆಕ್ಸ್ಟ್ ಈಗ ನಾವು ಬೌಲಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೊಂದೇ ಐಟಮ್ ನಾನು ಹೇಳ್ತೀನಿ. ಫಸ್ಟ್ ನಾನು ರುಬ್ಬಿದಂಥ ಮಸಾಲೆ ಹಾಕ್ತಾ ಇದ್ದೀನಿ. ತುಂಬ ನೈಸಾಗಿ ಮಾಡಬೇಕು ಅಂತ ಏನಿಲ್ಲ, ಇಷ್ಟಿದ್ರೆ ಸಾಕು. ತರಿ ತರಿಯಾಗಿ? ಹೌದು ಹೌದು ಹೌದು, ಸಾಕು. ಇದಕ್ಕೆ 1 ಸ್ಪೂನ್ ರವೆ ಮತ್ತು 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಸಾಕು. ನೆಕ್ಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ಈರುಳ್ಳಿ ಹಾಕಬೇಕು. ಈರುಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಟೇಸ್ಟಿಗೆ ತಕ್ಕ. ಓಕೆ, ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಹಾಗೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ.
ಇದನ್ನ ಸ್ವಲ್ಪ ನೀರ್ ಹಾಕಿ ನೆನೆಸಿಟ್ರೆ ಕೊಳ್ಳಿಲ್ಲ ಅಂದ್ರೆ ಫ್ರೈಸ್ ಪುಡಿ ಪುಡಿ ಜಸ್ಟ್ ಇರುತ್ತೆ ನೋಡ್ಕೊಂಡು ಹಾಕಿ ಒಂದು 2 ಸ್ಪೂನ್ಸ್ ಅಷ್ಟು ಪುಡಿ ಹಾಕ್ತಾ ಇದೀನಿ ಸಾಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದೀನಿ ಇದು ಒಳ್ಳೆ ಕಲರ್ ಕೊಡುತ್ತೆ ಹಾಗೆ स्वल्प मेंशन पाउडर बेकार हाकबूद मत मिक्स चेना स्वल्प मत क्याबेजल मत स्वल्प नोट हाँ ಸಲ ಚೆನ್ನಾಗಿ ಕಲಸ್ಕೊಂಡು ಮತ್ತೆ ಉಪ್ಪು ಖಾರ ಎಲ್ಲ ಹೇಗೆ ಬೇಕು ಅಂತ ನೋಡ್ಕೊಂಡು ಖಾರ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕಬಹುದು ಸೋ ಇದು ಬೋಂಡಾ ಅಥವಾ ಬಜ್ಜಿ ಆ ಟೈಪ್ ಹೌದು ಹೌದು ಅದರ ಸ್ವಲ್ಪ ನೀರು ತರ ಇರಬೇಕು ಅದು ನಮಗೆ ಉಂಡೆ ಕಟ್ಟೆ ಬರಬೇಕು ನೋಡಿ ಇಲ್ಲಿ ಆ ಉಂಡೆ ಕಟ್ಟೆ ಬರ್ತಾ ಇಲ್ಲ ಹಾಗೆ ಸ್ವಲ್ಪ ನೀರು ಹಾಕಿ ಅಷ್ಟೊತ್ತಿಗೆ ನಾವು ತವ ಇಟ್ಕೊಂಡ್ ಬಿಡೋಣ ಅದು ಬಿಸಿ ಆಗೋದ್ರೊಳಗೆ ಇದು ಸರಿ ಸೆಟ್ ಆಗುತ್ತೆ ಎಸ್ ವೀಕ್ಷಕರೇ ಈಗ ಈ ಮಿಕ್ಸ್ಚರ್ ಅನ್ನು 5 ನಿಮಿಷ ನಾವು ನೆನೆಸಿಟ್ಕೊಂಡಿದ್ವಿ ಓಕೆ ಮ್ಯಾಮ್ ನೆಕ್ಸ್ಟ್ ನೆಕ್ಸ್ಟ್ ಇದನ್ನ ತವಾ ಮೇಲೆ ನಾವು ಫ್ರೈ ಮಾಡಬೇಕು ಹಾ ಫಸ್ಟ್ ಎಣ್ಣೆ ಹಾಕೊಳ್ತೀನಿ ಇವಾಗ ತವಾ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಿದೆ ಇದು ಹಾ ಸ್ವಲ್ಪ ಇದರ ಮೇಲೆ ಎಣ್ಣೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಹಾ ಅಂದ್ರೆ ಎಣ್ಣೆ ಅಲ್ಲೇ ಫ್ರೈ ಆಗಬೇಕು ಬೇಳೆ ಎಲ್ಲ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಸಿಮ್ ಅಲ್ಲಿ ಇಟ್ಕೊಳ್ಳಿ ಸೋ ಇದನ್ನ ಸಣ್ಣ ಸಣ್ಣ ದುಂಡೆಯಾಗಿ ಕಟ್ಬೇಕು ನೋಡಿ ಈ ತರ सिंगल वेजिटेबल मत बेले फ्राई आगते ब्रेड अदर अब दप बेड ಬೇಗ ಕಷ್ಟ ಆಗುತ್ತೆ ಹಾಗೆ ಒಂದು ಮೀಡಿಯಂ ಇಷ್ಟ ತಿನ್ನಾದ್ರೆ ಸಾಕು ಸಾಕಾಗುತ್ತೆ ಕಸ್ ಮಾಡಿದ್ರೆ ಆಯ್ತು ತುಂಬಾ ತೆಳು ಮಾಡಿದ್ರು ಹೇಳಕ್ಕೆ ಕಷ್ಟ ಹಾಗಾಗಿ ಈ ಮೀಡಿಯಂ ಸೈಜ್ ಸರಿ ಇದೆ ಇಷ್ಟ ಮಾಡಿದ್ರೆ ಆಯ್ತು ಯಾಕಂದ್ರೆ ಇನ್ನೊಂದು ಚೂರು ಎಣ್ಣೆ ಹಾಕ್ತೀನಿ ಮೇಲೆ ಮತ್ತೆ ಇದಕ್ಕೆ ಲಿಟ್ ಹಾಕ್ತೀನಿ ಮುಚ್ಚಿಟ್ಬಿಡ್ಬೇಕು ಒಂದು 5 ಮಿನಿಟ್ಸ್ ಅದು ಬೇಯಲಿ ಸೋ ಎರಡು ಸೈಡ್ ಐದೈದು ಎರಡು ಸೈಡ್ ಬೇಯಬೇಕು ಕ್ಯಾಬೇಜ್ ಹಾಕಿರೋದ್ರಿಂದ ನಾವು ರಾ ಹಾಕಿರೋದ್ರಿಂದ ಅಲ್ಲೇ ಬೇಯಬೇಕು ಮತ್ತೆ ಬೇಳೆ ಬೇಯಬೇಕಲ್ಲ ಹೌದು ಹೌದು ಹಾಗಾಗಿ ಒಂದು 5 ಮಿನಿಟ್ಸ್ ಬೇಯಿ ಓಕೆ ಟಿಪ್ಸ್ ಹೇಳ ಓಕೆ ಹೇಳಿ ಆ ದೋಸೆ ಯಾವಾಗಲೂ ಮಾಡುವಾಗ ಹೇಳೋದಿಲ್ಲ ತಕ್ಷಣ ಅದಕ್ಕೆ ನೀವು ಏನು ಮಾಡಿ ದೋಸೆ ಕಾವಲು ಬಿಸಿ ಮಾಡಿ ಇಟ್ಟಾಗ ಸ್ವಲ್ಪ ಅದರ ಮೇಲೆ ಸಾಸಿವೆನ ಸ್ಪ್ರಿಂಕಲ್ ಮಾಡಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿಡಿ 2 ಮಿನಿಟ್ ಸಾಕು ಬಿಸಿ ಮಾಡಿ ಆಮೇಲೆ ಅದನ್ನ ತೆಗೆದು ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಅದು ದೋಸೆ ಸ್ಟಾರ್ಟ್ ಮಾಡಬಹುದು ಆಹಾ ದೋಸೆ ಮಾಡೋದಕ್ಕಿಂತ ಮುಂಚೆ ಮುಂಚೆ ಆಹಾ ಇವಾಗ 5 ಮಿನಿಟ್ಸ್ ಆಗಿದೆ ಚೆಕ್ ಮಾಡಣ ಆಗಿದೆಯಾ ಇಲ್ವಾ ಅಂತ ಬೆಂದಿರಬಹುದು ಇವಾಗ ಓಕೆ ಫ್ರೈ ಆಗಿದೆ ನೋಡಿ ಈಗ ಎರಡು ಸೈಡ್ ಕರೆಕ್ಟಾಗಿ ಬೇಯಿಸಿ ಇದು ಕೂಡ ಈಚೆ ಸೈಡ್ ಕೂಡ 5 ಮಿನಿಟ್ಸ್ ಬೇಯಬೇಕು ಹೌದು ಹೌದು ಎರಡು ಸೈಡ್ ಬೇಯಲಿ ಅದರ ಬೇಳೆ ಹಾಕಿರ್ತೀವಲ್ಲ ಸುಷ್ಮಾ ಹಾಗಾಗಿ ಎರಡು ಕಡೆ ಚೆನ್ನಾಗಿ ಬೇಯಿದ್ರೆ ಹೌದು ಓಕೆ ಇದಾಗಿದೆ ಅನ್ಸುತ್ತೆ ಸುಷ್ಮಾ ಸುಷ್ಮಾ ಚೂರ್ ಬ್ಯಾಕ್ ಬಿಡಿ ಸುಷ್ಮಾ ಈಗ ಕ್ಯಾಬೇಜ್ ಕಪ್ಪ ರೆಡಿ ಆಗಿದೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಥ್ಯಾಂಕ್ ಯು ಮ್ಯಾಮ್ ಇಷ್ಟು ಒಳ್ಳೆ ರೆಸಿಪಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಕೊಟ್ಟದಕ್ಕಾಗಿ ಟೇಸ್ಟ್ ಹೇಗಿದೆ ಅಂತ ತಿಂದು ಹೇಳ್ತಾರೆ ಕ್ಯಾಬೇಜ್ ಕಪ್ಪವನ್ನ ಟೇಸ್ಟ್ ಮಾಡಿ ನೋಡೋಣ
ವೀಕ್ಷಕರೇ ಆ ಕ್ಯಾಬೇಜ್ ಕಪ್ಪ ತುಂಬಾನೇ ಅದ್ಭುತವಾಗಿ ಬಂದಿದೆ ಸವಿತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಡಿಶ್ ಅನ್ನ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ಹಾಗೇನೆ ಮಾಡಿಕೊಟ್ಟದಕ್ಕಾಗಿ ತುಂಬಾ ಟೇಸ್ಟ್ ಅಂತೂ ಎಕ್ಸಲೆಂಟ್ ಇದನ್ನ ಹೇಳುವ ಹಾಗೆ ಇಲ್ಲ ಸೋ ಇದು ನಮಗೆ ರೈಸ್ ಜೊತೆಗೂ ಚೆನ್ನಾಗಿ ಆಗ್ತದೆ ಅಲ್ವಾ ಖಂಡಿತ ಇದು ರೈಸ್ ಎಸ್ ವೀಕ್ಷಕರೇ ಕ್ಯಾಬೇಜ್ ಕಪ್ಪ ಅಂತೂ ತುಂಬಾನೇ ಅದ್ಭುತವಾಗಿ ಬಂದಿತ್ತು ಸೊ ಈಗ ಎರಡನೇ ರೆಸಿಪಿಯನ್ನ ಯಾವ್ದು ಮಾಡ್ತಾ ಇದ್ದೀರಾ ಮ್ಯಾಮ್ ನಾನು ನೆಕ್ಸ್ಟ್ ಇವಾಗ ಗುಳ್ಳ ಎಣ್ಣೆಗಾಯಿ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಓಕೆ ಓಕೆ ನೆಕ್ಸ್ಟ್ ಇದಕ್ಕೆ ಏನು ಬೇಕು ಅಂದರೆ ಫಸ್ಟ್ ಗುಳ್ಳ ಬೇಕು ಗುಳ್ಳ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ನೀರು ಹಾಕಿಡ್ಬೇಕು ಇಂದಿದ್ರೆ ಕಪ್ಪಾಗುತ್ತೆ ಹಾಗಾಗಿ ಹೆಚ್ಚಿದ ತಕ್ಷಣ ನೀರು ಹಾಕಿ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಮತ್ತೆ ಮೆಣಸಿನಕಾಯಿ ಇಷ್ಟು ಎಣ್ಣೆಗೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಇರ್ಬೋದು ಸಾರಿನ ಪುಡಿ ಆಗುತ್ತೆ ಮೇಲೆ ಸಾರಿನ ಪುಡಿ ಸ್ವಲ್ಪ ಬೆಲ್ಲ ಪುಡಿ ಮೇಲೆ ಡೆಕೋರೇಷನ್ಗೆ ಇದು ಕಾಯಿ ಪುಡಿ ಇಷ್ಟು ಐಟಮ್ ಬೇಕಾಗತ್ತೆ ಫಸ್ಟ್ ಇದಕ್ಕೆ ನಾವು ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡೋದು ಓಕೆ ಹಾಂ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಫಸ್ಟ್ ಸ್ವಲ್ಪ ಬಿಸಿ ಆಗಲಿ ನೀವು ಬದನೆಕಾಯಲ್ಲೆಲ್ಲ ಎಣ್ಣೆಗಾಯಿ ಮಾಡೋದೆಲ್ಲ ನೋಡಿದ್ದೀರಾ ಇವತ್ತು ನಾನು ಸ್ಪೆಷಲ್ ಆಗಿ ಹೊಸ ರೆಸಿಪಿ ನಂದೇ ಓನ್ ಆಗಿ ಗುಳ್ಳದಿಂದ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀವೇ ಕಲ್ತ್ಕೊಂಡಿದ್ದು ಹಾಗಾದ್ರೆ ಹಾಂ ಸೊ ಅಂದರೆ ಬದನೆಕಾಯಲ್ಲಿ ಮಾಡ್ತಾರೆ ಗುಳ್ಳದಿಂದ ಯಾಕೆ ಆಗೋದಿಲ್ಲ ಅಂತ ಟ್ರೈ ಮಾಡಿದ್ದೆ ಇನ್ನೊಂದೇನು ಅಂತ ಹೇಳಿದ್ರೆ ಎಣ್ಣೆಗಾಯಿ ಅದು ಬದನೆಕಾಯಲ್ಲಿ ತುಂಬ ಲಾಂಗ್ ಪ್ರೊಸೆಸ್ ಇದು ಬೇಗ ಒಂದು 10 ಮಿನಿಟ್ಸ್ ಒಳಗೆ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಓಕೆ ಓಕೆ ಎಣ್ಣೆಗಾಯಿ ತಿನ್ನಬೇಕು ಅಂತ ಆಸೆ ಇದ್ದವರಿಗೆ ಅಂದರೆ ಅಷ್ಟು ಲಾಂಗ್ ಪ್ರೊಸೀಜರ್ ಫಾಲೋ ಮಾಡಲಿಕ್ಕೆ ಆಗದೆ ಇರೋರಿಗೆ ಇದು ಸುಲಭ ಉಪಾಯ ಅಂತ ಹೌದು ಹೌದು ಒಂದು 10 ಮಿನಿಟ್ಸ್ ಒಳಗೆ ಆಗುತ್ತೆ ಓಕೆ ಇವಾಗ ಇದು ಬಿಸಿ ಆಗಿದೆ ಓಕೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಡ್ತೀನಿ ಎಣ್ಣೆ ಹಾಕಿದರೆ ಒಳ್ಳೆಯದು ಸಾಸಿವೆ ಹಾಕ್ಕೊಡ್ತೀನಿ ಇದು ಕೆಂಪು ಮೆಣಸಿನ್ಕಾಯಿ ಒಂದೆರಡು ಮುದ್ದೆ ಹಾಕಿ ಸ್ವಲ್ಪ ಉದ್ದಿನ ಬೇಳೆ 1 ಸ್ಪೂನ್ ಉದ್ದಿನ ಬೇಳೆ ಹಾಕೋದೆ ಚೆನ್ನಾಗಿ ಫ್ರೈ ಆಗಲಿ ಓಕೆ ಇವಾಗ ಉದ್ದಿನ ಬೇಳೆ ಹುರಿದಿದ್ದೀನಿ ಸ್ವಲ್ಪ ಕದ್ದು ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಗುಳ್ಳ ಹಾಕ್ತೀನಿ ತೊಳೆದಿರೋ ಅಂತ ಗುಳ್ಳ ಹಾಕೊಳ್ಳಿ ಒಂದು 3 ಗುಳ್ಳ ಬೇಕಾಗುತ್ತೆ ಒಂದು 4 ಕೆಜಿ ಗುಳ್ಳ 3 4 ಜನಕ್ಕೆ ಆಗುತ್ತೆ ಹಾಂ ಹಾಂ 3 ರಿಂದ 4 ಗುಳ್ಳ ಹಾಕೊಳ್ಳಿ ಹಾಂ ಸುಷ್ಮಾ ಇವಾಗ ಎಲ್ಲ ಒಂದೊಂದೇ ಐಟಮ್ಸ್ ಎಲ್ಲ ಹಾಕೊಳ್ಳೋಣ ಸಾಂಬಾರ್ ಪೌಡರ್ ಎಲ್ಲ ಒಂದೊಂದು ಮಿಕ್ಸ್ ಮಾಡೋಣ ಸ್ವಲ್ಪ ಟೀಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಓಕೆ ನೆಕ್ಸ್ಟ್ 1 ಟೀಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಇದು ಸಾರಿನ ಪುಡಿ ಸಾರಿನ ಪುಡಿ ಮೇನ್ ಇದಕ್ಕೆ 2 ಸ್ಪೂನ್ ಹಾಕಿದ್ರೆ ಫುಲ್ 2 ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಬೇಕಾದ್ರೆ ಮತ್ತೆ ಹುಳಿ ಇದಕ್ಕೆ ಮೇನ್ ಬೇಕಾಗಿರೋದು ಹುಳಿ ಉಪ್ಪು ಖಾರ ಹುಳಿ ಎಲ್ಲ ಅಡುಗೆಲ್ಲೂ ಕೂಡ ಉಪ್ಪು ಖಾರ ಹುಳಿ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿದ್ರೆ ಅಡುಗೆ ಚೆನ್ನಾಗಿರುತ್ತೆ ಮತ್ತೆ ಲಾಸ್ಟ್ ಸ್ವಲ್ಪ ಬೆಲ್ಲ ಹಾಂ ಓಕೆ ಬೆಲ್ಲ ಕೆಲವರಿಗೆ ಜಾಸ್ತಿ ಬೇಕಾದವ್ರು ಹಾಕ್ಕೊಡ್ಬೋದು ಓಕೆ ಸ್ವಲ್ಪ ಕಡಿಮೆ ಬೇಕಾದವ್ರು 1 ಸ್ಪೂನ್ 1.5 ಸ್ಪೂನ್ ಹಾಕ್ತೀನಿ ಬೆಲ್ಲ ಓಕೆ ನೆಕ್ಸ್ಟ್ ಆಯಿತು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಎಣ್ಣೆಲೇ ಬೇಯಬೇಕು ಎಣ್ಣೆಗಾಯಿ ಅಂತ ಹೇಳ್ತೀವಲ್ಲ ಹೆಸರಲ್ಲೇ ಇದೆಲ್ವಾ ಎಣ್ಣೆಗಾಯಿ ಹೌದು ಹೌದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಓಕೆ ಫ್ಲೇಮ್ ಸ್ವಲ್ಪ ದೊಡ್ಡದಾಗಿಟ್ಟೆ ನೀವು
ಎಣ್ಣೆಲೇ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಅರೋಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅರ್ಧ ಆಗಲೇ ಇವಾಗ ಬೆಂದಿರುತ್ತೆ. ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಓಕೆ ಜಾಸ್ತಿ ಬೇಡ. ಒಂದು ಹಾಫ್ ಕಪ್ ಸ್ವಲ್ಪ ನಂಗೆ ಒಂದು ಸ್ಪೂನ್ ಅಷ್ಟು ಕಾಯಿ ಕಾಯಿ ಹಾಕಿದೆ ಆಯ್ತು. ಸ್ವಲ್ಪ ಸಣ್ಣ ಊರಿಲ್ಲೇ ಮಾಡೋಣ ಅನ್ಸುತ್ತೆ. ಅದು ಎಣ್ಣೆಲೆ ಚೆನ್ನಾಗಿ ಹೌದು ಅಂದ್ರೆ ಯಾಕಂದ್ರೆ ನಾನು ನೀರು ಕ್ವಾಂಟಿಟಿನು ತುಂಬಾ ಕಡಿಮೆ ಹಾಕಿದ್ದೀನಿ. ಹಾಗಾಗಿ ಸಣ್ಣ ಊರಿಲಿ ಒಂದು 7-8 ಮಿನಿಟ್ಸ್. ಹಾಗೆ ನಮ್ಮ ನಿಮ್ಮ ಹಾಬಿ ಏನು ಅಂದರೆ ಫ್ರೀ ಟೈಮಲ್ಲಿ ಅಂದರೆ ಬರೀ ಕುಕಿಂಗ್ ಮಾಡ್ತಾ ಇರ್ತೀರಾ ಅಥವಾ ಬೇರೆ ಏನಾದರೂ ಹಾಬೀಸ್ ಇದೆಯಾ ನಿಮಗೆ? ಹಾಬಿ ಸುಷ್ಮಾ ನಾನು ಫ್ರೀ ಟೈಮಲ್ಲಿ ಇರುವಾಗ ಇದು ಪಿಲ್ಲೋಸ್ ಫ್ಯಾನ್ಸಿ ಪಿಲ್ಲೋಸ್ ಎಲ್ಲ ಮಾಡ್ತೀನಿ. ಓಕೆ ಓಕೆ. ಆಮೇಲೆ ಇದು ಬ್ಯಾಗ್ ಜೂಲ ಥ್ರೆಡ್ ಅಂತ ಬರುತ್ತೆ. ಓಕೆ ಅದರಲ್ಲೆಲ್ಲ ಬ್ಯಾಗ್ ಮಾಡಿದ್ದೀನಿ ಫ್ರೀ ಟೈಮಲ್ಲಿ. ಹಾಗೆ ಪೌಚ್ ಎಲ್ಲ ಮಾಡಿದ್ದೀನಿ. ಸೊ ಇದೆಲ್ಲ ಹಾಬೀಸ್ ಇದೆ ನಿಮಗೆ? ಹೌದು ಹೌದು. ಈಗ 8-10 ನಿಮಿಷ ಆಗಿದೆ, ಇದಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಸುಷ್ಮಾ ಎಷ್ಟು ಚೆನ್ನಾಗಿ ಎಲ್ಲ ಬಿಟ್ಕೊಂಡಿದೆ. ಮನೆ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇದೆ. ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು ಹೌದು. ಇಂಥ ಎಣ್ಣೆಯಲ್ಲೇ ಓಕೆ ನೋಡಿ ಸುಷ್ಮಾ ಬೆಂದಿದೆ. ಹಾಂ ಹಾಂ ಕರೆಕ್ಟಾಗಿ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಓಕೆ ಇವಾಗ ಈಗ ರೆಡಿ ಆಗಿದೆ ಸುಷ್ಮಾ. ಸುಷ್ಮಾ ಇವಾಗ ನಾನೀಗ ಸರ್ವಿಂಗ್ ಬೌಲಲ್ಲಿ ಹಾಕ್ತೀನಿ. ಹಾಂ ಸುಷ್ಮಾ ಒಂದು ಟಿಪ್ಸ್ ಹೇಳ? ಹೇಳಿ. ಇವಾಗ ನಾವು ಮಾಡ್ತಾ ಇರುವ ತಕ್ಷಣ ಬಿಸಿ ತಾಗುತ್ತೆ. ಹೆಚ್ಚಾಗಿ ಹೆಂಗಸರಿಗೆ ಬಿಸಿ ತಾಗೋದು ಜಾಸ್ತಿ. ಅವಾಗ ಏನು ಮಾಡ್ತೀರಾ, ಮನೆಯಲ್ಲಿ ಜೇನುತುಪ್ಪ ಇದ್ದೇ ಇರುತ್ತೆ ಹೌದಾ? ಖಂಡಿತ. ತಕ್ಷಣ ಅದನ್ನು ತಗೊಂಡು ಅಪ್ಲೈ ಮಾಡ್ಕೊಂಡ್ರೆ ಎಲ್ಲಿ ನಮಗೆ ಬಿಸಿ ತಾಗಿರುತ್ತೋ ಬಿಸಿ ತಾಗಿದ ತಕ್ಷಣ ನಾವು ಅದನ್ನು ಜೇನುತುಪ್ಪ ಅಪ್ಲೈ ಮಾಡಿ. ಪಕ್ಕದಲ್ಲಿ ಮಾತ್ರ ಅದಿಲ್ಲ ಅಂದ್ರು ಹೀಗಂತೂ ಇದ್ದೇ ಇರುತ್ತೆ. ಸಾರಿ ಒಗ್ಗರಣೆ ಹಾಕಿರ್ತೀವಿ ಅಲ್ಲಿ ಹಿಂಗೆ ತಂದು ಇಟ್ಕೊಂಡಿರ್ತೀವಿ. ಓಕೆ ಹಾಂ ಅದನ್ನು ಕೂಡ ಅಪ್ಲೈ ಮಾಡಿದ್ರೆ? ಹೌದೌದು. ಅದನ್ನು ಸ್ವಲ್ಪ ನೀರು ಮಾಡಿ ಗಟ್ಟಿ ಹಿಂಗಿದ್ರೆ ಸ್ವಲ್ಪ ನೀರು ಮಾಡಿ ಹಾಕೊಳ್ಬೇಕು. ಇಲ್ಲಿದ್ರೆ ತೆಳು ಹಿಂಗಿದ್ರೆ ಅದನ್ನು ಅಪ್ಲೈ ಮಾಡಿದ್ರೆ ಅಂದರೆ ಊತ ಬರೋದಿಲ್ಲ. ಬಿಸಿ ತಾಗಿದ ತಕ್ಷಣ ನಮ್ಗೆ ಏನಾಗುತ್ತೆ ಅದು ಗುಳ್ಳೆ ಬರುತ್ತೆ 10 ಮಿನಿಟ್ಸಲ್ಲಿ, ಅದು ಬರೋದಿಲ್ಲ. ಓಕೆ ಅಷ್ಟೇ ಅಷ್ಟೇ. ಓಕೆ ಸುಷ್ಮಾ ಇದಾಯಿತು, ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಹೇಳಬೇಕು. ಸುಷ್ಮಾ ಇದಕ್ಕೊಂಚೂರು ಬೇಕಾದರೆ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಸ್ಪ್ರಿಂಕಲ್ ಮಾಡಿಬಿಡ್ತೇನೆ. ಓಕೆ ಸುಷ್ಮಾ ಇವಾಗ ನಂದು ಗುಳ್ಳ ಎಣ್ಣೆಗಾಯಿ ರೆಡಿಯಾಗಿದೆ. ಇವಾಗ ಪಲ್ಯದ ಜೊತೆಗೆ ಮಧ್ಯಾಹ್ನ ಟೈಮ್ ಆಗಿದೆ, ಹೊಟ್ಟೆ ಹಸಿವಾಗಿದೆ. ಹೌದು. ಹಾಗಾಗಿ ರೈಸ್ ಕರ್ಡ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಊಟದ ಸಮಯಕ್ಕೆ ಕರೆಕ್ಟಾಗಿ ತೊಟ್ಟಿದ್ದೀರಾ ನೋಡುವ, ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೇನೆ. ಹೇಗಿದೆ ಸುಷ್ಮಾ, ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿ ಬಂದಿದೆ. ನಮಗೆ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಫ್ಲೇವರ್ ಅಷ್ಟು ಚಂದ ಬಿಡ್ತಾ ಉಂಟು. ಮಸಾಲೆ ಎಲ್ಲ ಹಾಕಿದಿರಲ್ಲ ಸಾಂಬಾರ್ ಪೌಡರ್, ಹೌದು, ಅದರ ರುಚಿ ತುಂಬಾನೇ ಚೆನ್ನಾಗಿ ಗೊತ್ತಾಗ್ತದೆ. ಸೊ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಆಗಿದೆ. ಸೊ ಉಪ್ಪು ಹುಳಿ ಖಾರ ಎಲ್ಲರೂ ಕರೆಕ್ಟ್ ಆಗಿ ಬಿದ್ದಿದೆ. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ಅದು ಈ ಕಾಂಬಿನೇಷನ್ ಅಂತೂ ಕೇಳೋದೇ ಬೇಡ, ತುಂಬಾ ಚೆನ್ನಾಗಾಗಿದೆ. ಅಂದ್ರೆ ಏನ್ ಗೊತ್ತಾ ಸುಷ್ಮಾ, ಈಗೆಲ್ಲ ಬಿಸಿ ಲೈಫ್ ಅಲ್ಲಿ ಲೇಡೀಸ್ ವರ್ಕ್ ಮಾಡ್ತಾ ಇರ್ತಾರೆ, ತಕ್ಷಣ ಹೊರಗಡೆ ಕೆಲಸ ಮಾಡ್ತಾರೆ, ಏನ್ ಮಾಡ್ಬೇಕು ಅನ್ಸೋದಿಲ್ಲ. ರೈಸ್ ಅಂತೂ ಮನೇಲಿ ಇರುತ್ತೆ, ಕರ್ಡು ಮನೇಲಿ ಇರುತ್ತೆ. 5-10 ನಿಮಿಷದಲ್ಲಿ ಗುಳ್ಳ ಒಂದು ಮನೆಯಲ್ಲಿದ್ದರೆ ಈ ಥರ ರೆಸಿಪಿಯನ್ನು ಮಾಡ್ಕೊಳ್ಬೋದು ಅಂತ. ಹಾಂ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಈ ಎರಡು ಒಳ್ಳೆ ಡಿಶನ್ನು ನಮ್ಮ ವೀಕ್ಷಕರಿಗೆ ಇವತ್ತು ತಿಳಿಸಿಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೇನೆ ಮ್ಯಾಮ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ ಯಾವ ರೀತಿ ಇತ್ತು? ನನಗೆ ಫಸ್ಟ್ ಹೇಳೋದಾದರೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಜಿ ವರ್ಲ್ಡ್ ಟಿ ವಿ ಚಾನಲ್ನೊಂದಿಗೆ ನನಗೊಂದು ಬಂದು ಎರಡು ಡಿಶ್ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ.
ಹಾಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿನ ಸಿಬ್ಬಂದಿಗಳು ಅಷ್ಟೇ ನನ್ನ ತುಂಬ ಕೋಆಪರೇಟ್ ಮಾಡಿದ್ರು. ನನಗೆ ಇದು ಹೊಸದು ಅಂತ ಅನಿಸ್ಲೇ ಇಲ್ಲ, ಮನೆ ಥರನೇ ಫೀಲ್ ಆಯಿತು. ಹಾಗಾಗಿ ಮತ್ತೆ ಸುಷ್ಮಾ ಸಹ ಅಷ್ಟೇ ಕ್ಲೋಸ್ ಆಗಿ ನನ್ನೊಟ್ಟಿಗೆ ಕೋಆಪರೇಟ್ ಮಾಡಿದ್ರು. ನಿಮಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂತಹ ಎರಡು ಡಿಶನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಿಮಗೂ ತುಂಬ ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸವಿತಾ ಮೇಡಮ್ ನಮಗೋಸ್ಕರ ಬದಲಿಯಿಂದ ನಾರ್ಮಲಿ ಎಣ್ಣೆಗಾಯನ್ನು ಮಾಡೋದನ್ನ ನಾವು ನೋಡಿರ್ತೇವೆ. ಸೊ ಗುಳ್ಳದಿಂದ ಯಾವ ರೀತಿಯಾಗಿ ಎಣ್ಣೆಗಾಯಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ರು, ಅದರ ಜೊತೆಗೆ ಕ್ಯಾಬೇಜ್ ಕಪ್ಪವನ್ನ ಕೂಡ ಮಾಡೋದನ್ನ ತಿಳಿಸ್ಕೊಟ್ರು. ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಈ ಎರಡೂ ರೆಸಿಪಿಗಳು ಇಷ್ಟ ಆಗಿದೆ, ಹಾಗೆ ನೀವೆಲ್ಲರೂ ಕೂಡ ಇದನ್ನ ಡೆಫಿನೆಟ್ ಆಗಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೇನೆ. ಇದು ಈ ಗೊತ್ತಿರ ವಿಶೇಷ ಶೆಫ್ ಟೈಮ್, ಇದು ಪಾಕಪ್ರವೀಣರ ಲೋಕ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯ ಜೊತೆಗೆ ಮತ್ತೆ ಹೊಸ ರೆಸಿಪಿಗಳ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವರ್ಡ್ 24/7.